ಗುರುಭ್ಯೋ ನಮಃ. ಹರಿ ಓಂ. ಮನುಷ್ಯ ಹುಟ್ಟಿದ ನಂತರ ಅಬಾಲ ವೃದ್ಧರೆಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಎಲ್ಲೋ ಒಂದು ರೀತಿಯಾದಂತಹ ಒಂದು ಚಿಂತೆ ಅಂತ ಹೇಳುವಂಥದ್ದು ಆವರಿಸಿಯೇ ಇದ್ದಿರುತ್ತದೆ. ಒಂದು ಸರ್ತಿ ಸಂತೋಷ ಇರಬಹುದು, ಮತ್ತೊಂದು ಕಡೆ ದುಃಖ ಇರಬಹುದು, ಇನ್ನೊಂದು ಕಡೆ ಮಾನಸಿಕವಾಗಿ ಏನೋ ಒಂದು ರೀತಿಯಾದಂತಹ ಗೊಂದಲದ ಪರಿಸ್ಥಿತಿಗೆ ಮನುಷ್ಯ ಒಳಪಡ್ತಾನೆ. ಅವನು ಶ್ರೀಮಂತನಾಗಿರಲಿ, ಬಡವನಾಗಿರಲಿ, ಅಥವಾ ವಿದ್ಯಾವಂತನಾಗಿರಲಿ, ಅವಿದ್ಯಾವಂತನಾಗಿರಲಿ, ಯಾವುದೇ ಸ್ಥಿತಿಯಲ್ಲಿ ಇರಲಿ, ಆದರೆ ಅವನ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಅಸಮಾಧಾನ, ಗೊಂದಲ ಇತ್ಯಾದಿಗಳು ಪದೇ ಪದೇ ಅವನ ಜೀವನದಲ್ಲಿ ಬರುವಂಥದ್ದು ನಾವು ಕಾಣ್ತೇವೆ. ಹಾಗಾದರೆ ಯಾಕೆ ಹೀಗೆ? ಅವನ ಉದ್ದೇಶ ಏನು? ಜೀವನದಲ್ಲಿ ಅವನು ಮಾಡಬೇಕಾದಂಥ ಕರ್ತವ್ಯಗಳೇನು ಇತ್ಯಾದಿ ಇತ್ಯಾದಿಗಳ ಕುರಿತು ಯಾವತ್ತಾದರೂ ಒಬ್ಬ ಮನುಷ್ಯನ ಜೀವನದಲ್ಲಿ ಆತ ಚಿಂತೆಗೆ ಒಳಗಾಗುವಂಥದ್ದು, ಚಿಂತನೆಗೆ ಒಳಪಡುವಂಥದ್ದು ಇದು ನಾವು ಕಾಣುವಂಥದ್ದು. ಅಂದರೆ ಹುಟ್ಟಿದ ನಂತರ ನಾವು ಸಾಯುವವರೆಗೆ ಮನುಷ್ಯನ ಮುಖ್ಯವಾದಂತಹ ಗುರಿ ಏನು, ಉದ್ದೇಶ ಏನು ಎಂಬುದನ್ನು ಕಂಡುಕೊಳ್ಳುವಲ್ಲಿ ಆತ ವಿಫಲನಾಗಿದ್ದಾನೆ ಎಂಬುದು ಇದಕ್ಕೆ ನಾವು ಕೊಡಬಹುದಾದಂತಹ ಸ್ಪಷ್ಟವಾದ ಉತ್ತರ. ಅಂದರೆ ಒಬ್ಬ ಶ್ರೀಮಂತನಿರಬಹುದು, ಅಗರ್ಭವಾದಂತಹ ಶ್ರೀಮಂತಿಕೆಯಲ್ಲಿ ಆತ ಮೆರೆಯುತ್ತಿರಬಹುದು. ವ್ಯಾಪಾರ, ವ್ಯವಹಾರ, ಹೆಂಡತಿ, ಮಕ್ಕಳು, ಬಂಧು ಮಿತ್ರರು, ಸ್ನೇಹಿತರು, ಹೀಗೆ ಪ್ರತಿಯೊಂದು ವಿಭಾಗದಲ್ಲೂ ಆತ ಚೆನ್ನಾಗಿಯೇ ಇರಬಹುದು, ಸಂತೋಷದಿಂದ ಇರಬಹುದು. ಇನ್ನು ನನ್ನ ಜೀವನದಲ್ಲಿ ನನಗೆ ಇನ್ನು ಏನೂ ಆಗಬೇಕಾಗಿಲ್ಲ ಎಂಬಂಥ ಒಂದು ಭ್ರಮೆಗೆ ಆತ ಒಳಪಟ್ಟಿರಬಹುದು. ಆದರೆ ಮರುಕ್ಷಣದಲ್ಲಿ ಆತ ಆತ್ಮವಿಮರ್ಶೆಗೆ ಒಳಪಟ್ಟಂಥ ಸಂದರ್ಭದಲ್ಲಿ ಆತ ಉದ್ಯಮಿಯಾಗಿದ್ದರೆ ಆತನಿಗೆ ಮಗದೊಂದು ಕಡೆ ಚಿಂತೆ ಅಂತ ಹೇಳುವಂಥದ್ದು ಆವರಿಸಿಯೇ ಆವರಿಸುತ್ತದೆ. ಕಾರಣ ಇಷ್ಟೇ, ಈಗ ನಾನು ಚೆನ್ನಾಗಿದ್ದೇನೆ, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೀತಾ ಇದೆ, ನನ್ನ ಜೀವನ ಅಂತ ಹೇಳುವಂಥದ್ದು ಸುಖದ ಸುಪ್ಪತ್ತಿಗೆಯಲ್ಲಿ ನಾನು ಇದ್ದೇನೆ, ಎಲ್ಲವೂ ಸರಿ. ಆದರೆ ನಾಳೆ ಎಲ್ಲಿಯಾದರೂ ಈ ಉದ್ಯಮ ಅಂತ ಹೇಳುವಂಥದ್ದು ಕುಸಿಯಲ್ಪಟ್ಟರೆ, ನಾನು ನಷ್ಟಕ್ಕೆ ಒಳಪಟ್ಟರೆ, ಸಾಲಕ್ಕೆ ಬೀಳುವಂಥ ಸಂದರ್ಭ ಬಂತಂತಾದರೆ, ಆಗ ನನ್ನ ಸುತ್ತಮುತ್ತಲಿರುವಂಥ ಬಂಧು ಮಿತ್ರರಾಗಲಿ ಯಾರೇ ಆಗಲಿ ನನ್ನ ಜೊತೆ ಇರುವುದಿಲ್ಲ, ಈ ಸುಖ ಅಂತ ಹೇಳುವಂಥದ್ದು ಇರುವುದಿಲ್ಲ. ಆಗ ಇದಕ್ಕೆ ವಿರುದ್ಧವಾದಂತಹ ನಾನು ಕಷ್ಟ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಎಂಬಂತಹ ಚಿಂತೆ ಆತನಲ್ಲಿ ಸಹಜವಾಗಿ ಕಾಡುತ್ತದೆ. ಯಾಕಂದರೆ ಅವನ ಜೀವನದಲ್ಲಿ ಎಷ್ಟೆಷ್ಟೋ ದೊಡ್ಡ ಶ್ರೀಮಂತರು ತುಂಬ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದರೂ ಕೂಡ ಮತ್ತೊಂದು ದಿನ ಅವರು ಕಷ್ಟ ನಷ್ಟಕ್ಕೆ ತುತ್ತಾಗಿರುವುದನ್ನು ಆತ ಕಾಣ್ತಾನೆ. ಹಾಗಾಗಿ ಈ ಚಿಂತನೆ ಅಂತ ಹೇಳುವಂಥದ್ದು ಅವನ ಜೀವನದಲ್ಲೂ ಬರುವಂಥದ್ದು ಕಾಣ್ತದೆ. ಅಂದರೆ ಅದರ ಅರ್ಥ, ಈಗ ನಾನು ಸುಖವಾಗಿ ಇದ್ದರೂ ನಾಳೆ ನಾನು ದುಃಖಕ್ಕೆ, ಕಷ್ಟಕ್ಕೆ ನಾನು ತುತ್ತಾಗಬೇಕಾಗ್ತದೆ, ಸಿಲುಕಬೇಕಾಗುತ್ತದೆ ಎಂಬಂಥ ಚಿಂತನೆ ಅವನನ್ನು ಸದಾಕಾಲ ಅಲ್ಲಿ ಕಾಡುತ್ತಿರುತ್ತದೆ. ಇದು ಒಬ್ಬ ಉದ್ಯಮಿಯ ವಿಚಾರ ಆದರೆ, ಹಾಗೆ ಒಬ್ಬ ರಾಜಕಾರಣಿಯನ್ನು ನಾವು ತೆಗೆದುಕೊಂಡರೆ ಆತನ ಹೆಸರು ಈಗ ಪ್ರಚಲಿತದಲ್ಲಿ ಬಹಳಷ್ಟು ಜನರ ಮನಸ್ಸಿನಲ್ಲಿ ಇರ್ತದೆ. ಈತನೇ ನಮ್ಮ ನಾಯಕ ಅಂತೇಳಿ ಜನ ತಿಳ್ಕೊಂಡಿರ್ತಾರೆ. ಹಾಗಾಗಿ ಆ ಪಕ್ಷದ ಜನರೆಲ್ಲರೂ ಕೂಡ ಈತನನ್ನೇ ಮುಂದಿಟ್ಟುಕೊಂಡು ಅಲ್ಲಿ ಗೆಲುವನ್ನು ಸಾಧಿಸುವಂಥದ್ದು, ಜಯಕಾರಗಳನ್ನು ಹಾಕುವಂಥದ್ದು, ಆತನ ಕೀರ್ತಿ ಅಂತೇಳುವಂಥದ್ದು ಬಹಳ ಎತ್ತರದಲ್ಲಿ ಇರುವಂಥದ್ದು. ಆತನು ಕೂಡ ಮತ್ತೊಂದು ಕಡೆ ಇದೇ ರೀತಿಯಾದಂಥ ಚಿಂತನೆಗೆ ಒಳಪಡ್ತಾನೆ. ಇವತ್ತು ನಾನು ಒಳ್ಳೆಯ ರೀತಿಯಾದಂಥ ಹೆಸರು ಗಳಿಸಿಕೊಂಡಿದ್ದೇನೆ, ಜನರ ಮನಸ್ಸಿನಲ್ಲಿ ಇದ್ದೇನೆ, ಆದರೆ ಮುಂದಿನ ಚುನಾವಣೆಯಲ್ಲಿ ನಾನು ಏನಾದರೂ ಸೋತರೆ, ನನ್ನ ಪಕ್ಷ ಏನಾದರೂ ಅಲ್ಲಿ ಬೇಕಾದಂತಹ ಅಲ್ಲಿ ಬಹುಮತವನ್ನು ಗಳಿಸದೇ ಇದ್ದರೆ, ಆಗ ಇದಕ್ಕೆ ವ್ಯತಿರಿಕ್ತವಾದಂತಹ ಪರಿಣಾಮದಿಂದ ನಾನು ದುಃಖಕ್ಕೆ ಈಡಾಗಬೇಕಾಗ್ತದೆ, ನನ್ನ ಹೆಸರಂತೇಳುವಂಥದ್ದು ಅಲ್ಲಿ ಅಳಿಸಿ ಹೋಗ್ತದೆ. ಈ ಚಿಂತನೆಗೆ ಆ ರಾಜಕಾರಣಿಯಾದವನು ಅಲ್ಲಿ ಚಿಂತೆಗೆ ಒಳಪಡುವಂಥದ್ದು. ಇನ್ನು ಒಂದು ಗೃಹಿಣಿಯ ವಿಚಾರವನ್ನು ನಾವು ತೆಗೆದುಕೊಂಡರೆ ಆಕೆಯೂ ಯೋಚನೆ ಮಾಡ್ತಾಳೆ, ನನ್ನ ಪತಿಯೇನು ಈಗ ಚೆನ್ನಾಗಿದ್ದಾರೆ, ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ, ಇರುವಂಥ ಇಬ್ಬರು ಮಕ್ಕಳು ಕೂಡ ಬಹಳ ಚೆನ್ನಾಗಿ ಓದ್ತಾ ಇದ್ದಾರೆ, ತಾಯಿಯ ಮೇಲೆ ಒಳ್ಳೆಯದಾದಂಥ ಪ್ರೀತಿಯನ್ನು ತೋರ್ತಾ ಇದ್ದಾರೆ, ನಾನು ಹೇಳಿದಂತೆ ನನ್ನ ಸಂಸಾರವು ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೀತದೆ, ಹಾಗೆ ತನ್ನ ಗಂಡನು ಕೂಡ ಸುಂದರನಾಗಿದ್ದಾನೆ, ತನ್ನ ಅಂಕಿಗೆ ಒಳಪಟ್ಟಿದ್ದಾನೆ, ಯಾವುದೇ ವಿಭಾಗದಲ್ಲೂ ನನಗೆ ತೊಂದರೆ ಇಲ್ಲ, ಸುಖಿ ಸಂಸಾರ, ನನಗೇನೂ ತೊಂದರೆ ಇಲ್ಲ ಅಂತ ಆಕೆ ತಿಳ್ಕೊಂಡಿರ್ಬೋದು. ಆದರೆ ಮಗದೊಮ್ಮೆ ಮತ್ತೆ ಪುನಃ ಆಕೆಯ ಮನಸ್ಸಿನಲ್ಲಿ ಬರುವಂಥ ಚಿಂತೆ, ಈಗೇನು ಮಕ್ಕಳು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ನಾನು ಹೇಳಿದಂತೆ ಕೇಳ್ತಾ ಇದ್ದಾರೆ, ಆದರೆ ನಾಳೆ ಇದೇ ಮಕ್ಕಳು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಕೆಲಸ ಕಾರ್ಯದ ನಿಮಿತ್ತ ಮತ್ತೊಂದು ಕಡೆಗೆ ಹೋಗಬಹುದು, ಮದುವೆ ಮುಂಜಿಗಳ ಆಗಬಹುದು,
ಇಂತಹ ಕಾರ್ಯಗಳು ಆದಾಗ ನನ್ನನ್ನು ಅಗಲಿ ಅವರು ಹೋಗುವಂಥ ಸಂದರ್ಭ, ಆಗ ನನ್ನನ್ನು ಮಾತಾಡಿಸುವವರೇ ಇಲ್ಲದಂಥ ಪರಿಸ್ಥಿತಿ, ಅವರೆಲ್ಲೋ ನಾನೆಲ್ಲೋ. ಇಂತಹ ಸಂದರ್ಭದಲ್ಲಿ ನನ್ನ ಗತಿ ಏನಾಗಬೇಕು? ಏನಾದರೂ ನನಗೆ ಆರೋಗ್ಯ ನಿಮಿತ್ತವಾಗಿ ತೊಂದರೆಗೆ ಬಂದರೆ ಆಗ ನನ್ನನ್ನು ನೋಡುವವರು ಯಾರೂ ಇಲ್ಲ ಎಂಬಂಥ ಚಿಂತನೆ ಈ ಆಕೆಗೂ ಕೂಡ ಕಾಡುವಂಥದ್ದು. ಅಂದರೆ ಇದೇ ರೀತಿಯಾದ ನಾನಾ ವಿಭಾಗದಲ್ಲಿ ಮನುಷ್ಯನಿಗೆ ಆಲೋಚನೆ ಮಾಡಲಿಕ್ಕೆ ಹೊರಟಿತು ಅಂತಾದರೆ ಚಿಂತೆಗಳು ಬರುವಂಥದ್ದು, ಆ ಚಿಂತೆಯ ಮೂಲಕ ಆತ ದುಃಖಕ್ಕೆ ಒಳಪಡುವಂಥದ್ದು ನಾವು ಕಾಣ್ತೇವೆ. ಅಂದರೆ ಈ ಭಯ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಅವನು ಎಷ್ಟೇ ಸುಖ ಸಂಪತ್ತು ವಿಚಾರಗಳಲ್ಲಿ ಇರಲಿ, ಆರೋಗ್ಯವಾಗಿ ಇರಲಿ, ಇವತ್ತಿದ್ದಂಥ ಆರೋಗ್ಯ ನಾಳೆ ಬರುವಂಥದ್ದು ಇಲ್ಲ. ಯಾಕಂದರೆ ಈಗ ನಾವು ಪ್ರಚಲಿತವಾಗಿ ಕಾಣ್ತಾ ಇದ್ದೇವೆ, ಎಷ್ಟೇ ಆರೋಗ್ಯವಂತರಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಅವರು ಇದ್ದಕ್ಕಿದ್ದಂತೆ ಮರಣ ಹೊಂದುತ್ತಿರುವಂಥ ವಾರ್ತೆಯನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ದೇವೆ. ಹಾಗಾಗಿ ಯಾರು ಕೂಡ ಯಾವುದೇ ವಿಷಯದಲ್ಲೂ ಕೂಡ ಈಗ ತೃಪ್ತಿಯನ್ನು ಪಡೆದುಕೊಳ್ಳುವ ಅಥವಾ ಸಮಾಧಾನವನ್ನು ಪಡೆಯುವಂಥ ಸ್ಥಿತಿಯಲ್ಲಿ ನಾವು ಇದ್ದಂತಿಲ್ಲ. ಹಾಗಾದರೆ ಇಲ್ಲಿ ಸಾಮಾನ್ಯವಾಗಿ ಎಲ್ಲರ ಬದುಕಿನಲ್ಲೂ ಆ ಸದಾವಾಗಿ ಪ್ರತಿದಿನವೂ ಆನಂದವನ್ನು ಪಡೆದುಕೊಳ್ಳಬೇಕಾದರೆ ಏನು ಮಾಡಬೇಕು? ನಮ್ಮ ಜೀವನ ಪೂರ್ತಿ ನಾವು ಆನಂದವಾಗಿ ಇರಬೇಕಾದರೆ ಏನು ಮಾಡಬೇಕು ಎಂಬಂತಹ ಚಿಂತೆ ಜನರ ಮನಸ್ಸಿನಲ್ಲಿ ಸಹಜವಾಗಿ ಈಗ ಮೂಡಿ ಬರುವಂಥದ್ದು. ಅಂದರೆ ಇದಕ್ಕೆ ನಾವು ಸ್ಪಷ್ಟವಾಗಿ ಕೊಡುವಂಥ ಉತ್ತರ, ಇಲ್ಲಿ ಮನುಷ್ಯ ಆನಂದವಾಗಿ ಇರಬೇಕಾದರೆ ಆತ ಏನು ಮಾಡಬೇಕು, ಏನಿರಬೇಕು ಅವನಲ್ಲಿ ಎಂಬಂತಹ ಒಂದು ವಿಚಾರ ಜನರ ಮನಸ್ಸಿಗೆ ಇನ್ನೂ ಬಂದಿಲ್ಲ. ಆ ಹುಡುಕಾಟದಲ್ಲೇ ಜನರು ಈಗ ಇರುವಂಥದ್ದು. ಅಂದರೆ ಬದುಕಿನಲ್ಲಿ ಏನನ್ನೂ ಬಯಸಿದವನಿಗೆ, ಇದರ ತಾತ್ಪರ್ಯ ಏನು? ಬದುಕಿನಲ್ಲಿ ಏನನ್ನು ಬಯಸಿದವನಿಗೆ, ಕೇವಲ ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತಿ ಉಳ್ಳವನಿಗೆ ಪ್ರೀತಿ ತೋರುವಂತಹ ಗಂಡ ಅಥವಾ ಹೆಂಡತಿ ಮಕ್ಕಳಂತೇಳುವಂಥದ್ದು ಇರುವುದಿಲ್ಲ. ಯಾಕಂದರೆ ಅವನಿಗೆ ಏನೂ ಅಗತ್ಯ ಇಲ್ಲ, ಯಾವುದೇ ವಿಚಾರದಲ್ಲಿ ಅವನು ಆಸಕ್ತನಾಗಿರಲ್ಲ. ಹಾಗಿರುವಾಗ ಈ ಹೆಂಡತಿ ಮಕ್ಕಳ ಪ್ರೀತಿ ಅಂತೇಳುವಂಥದ್ದು, ಮಕ್ಕಳ ಪ್ರೀತಿ ಅವನಿಗೆ ಅಗತ್ಯವಿಲ್ಲ. ಆದ್ದರಿಂದ ಆ ವಿಭಾಗದಲ್ಲಿ ಅವನಿಗೆ ಚಿಂತೆ ಅಂತ ಹೇಳುವಂಥದ್ದು ಇಲ್ಲ. ಇನ್ನು ರಾಜಕಾರಣಿ ಅಂತ ಹೇಳಿದವನಿಗೆ, ಇವನಿಗೇನು ರಾಜಕಾರಣಿಯೂ ಅಲ್ಲ ಏನೂ ಅಲ್ಲ, ಇವನಿಗೆ ಅದರ ಅಗತ್ಯವೂ ಇಲ್ಲ. ಈ ವಿಭಾಗದಲ್ಲಿ ಇರುವವನಿಗೆ ಆ ಚಿಂತೆ ಅಂತ ಹೇಳುವಂಥದ್ದು ಇಲ್ಲ. ಇನ್ನು ಮುಖ್ಯವಾಗಿ ಉದ್ಯಮಪತಿ ಆಗಿಲ್ಲದವನಿಗೆ, ಸಾಮಾನ್ಯ ಜೀವನವನ್ನು ನಡೆಸುವವನಿಗೆ, ನನಗೆ ಇದು ಯಾವುದರ ಏಳು ಬೀಳುಗಳ ಚಿಂತೆಯೇ ಇಲ್ಲ ಅಂತ ಹೇಳುವವನಿಗೆ ಆ ಕುರಿತಾದಂತಹ ಚಿಂತನೆಯೂ ಇಲ್ಲ. ಗೌರವ ಆನಂದ ಆದರಗಳ ಆನಂದ ಅಂತ ಹೇಳುವಂಥದ್ದು ಅವನಿಗೆ ಇಲ್ಲವೇ ಇಲ್ಲ. ಅಂತಹ ಮನಸ್ಥಿತಿ ಉಳ್ಳವರಿಗೆ ಹಣ ಸಂಪತ್ತಿನ ಮೇಲೆ ಆಸಕ್ತಿ ಇರುವುದಿಲ್ಲ. ಅಂದರೆ ಇದರ ಅರ್ಥ ಏನಂದರೆ, ನಾನು ನಿರ್ಲಿಪ್ತ ಭಾವನದಲ್ಲಿದ್ದೇನೆ, ಆರಕ್ಕೆ ಏಳುವುದಿಲ್ಲ, ಮೂರಕ್ಕೆ ಇಳಿಯುವುದೂ ಇಲ್ಲ. ಹಾಗಾಗಿ ನನಗೆ ಕೀರ್ತಿ, ಗೌರವ, ಧನ, ಕನಕ, ಸಂಪತ್ತು, ಪ್ರೀತಿ ಇತ್ಯಾದಿಗಳು ಯಾವುದೂ ಕೂಡ ನನ್ನ ಜೀವನದಲ್ಲಿ ನನಗೆ ಅಗತ್ಯ ಇಲ್ಲ ಎಂಬಂಥ ಮನಸ್ಥಿತಿಯನ್ನು ಹೊಂದಿದವನಿಗೆ ಈ ರೀತಿಯಾದಂತಹ ಭಯ ಅಂತೇಳುವಂಥದ್ದು ಅವನಿಗೆ ಇರುವುದಿಲ್ಲ. ಆ ವರ್ಗದಲ್ಲಿ ಚಿಂತೆ ಅಂತೇಳುವಂಥದ್ದು ಅವನ ಮನಸ್ಸಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಆನಂದ ಅಂತ ಹೇಳುವಂಥದ್ದು ಅವರ ಸಹಜ ಸ್ಥಿತಿ. ಹಾಗಾಗಿ ಸದಾಕಾಲವಾಗಿ ಅವನು ಆನಂದವಾಗಿಯೇ ಇರುತ್ತಾನೆ. ಅಂದರೆ ಈ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಈ ಆಸೆ ಅಂತ ಹೇಳುವಂಥದ್ದೇ ಇಲ್ಲದಿದ್ದಾಗ ದುಃಖ ಬರಲಿಕ್ಕೆ ಎಲ್ಲಿ ಸಾಧ್ಯ ಉಂಟು? ಈ ರೀತಿಯಾದಂಥ ಸಮಸ್ಥಿತಿಯನ್ನು ಆತ ಹೊಂದುತ್ತಾನೆ. ಮುಂದೆಯೂ ಆತ ಆನಂದವಾಗಿಯೇ ಇರುತ್ತಾನೆ. ಈ ವಿಚಾರವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು, ಸರಿಯಾಗಿ ಗಮನಿಸಿಕೊಳ್ಬೇಕು. ಹಾಗೆ ಇದನ್ನು ತಿಳಿದುಕೊಂಡ ನಾವು ಕೂಡ ನಮ್ಮ ಆನಂದ ಯಾವುದಾದರೂ ಪರಿಸ್ಥಿತಿಯ ಮೇಲೂ, ನಾನೀಗ ಒಳ್ಳೆಯ ಉದ್ಯೋಗದಲ್ಲಿದ್ದೇನೆ, ಒಳ್ಳೆಯ ಉದ್ಯಮಪತಿಯಾಗಿದ್ದೇನೆ, ಅಥವಾ ಆಸ್ತಿ ಗಳನ್ನು ಗಳಿಸಿಕೊಂಡು ಅದರಿಂದ ನಾನು ಸಂಪಾದನೆಯನ್ನು ಮಾಡುತ್ತೇನೆ, ಇಂತಹ ಒಂದು ಯಾವುದರ ಮೇಲೆ ಒಂದು ಅವಲಂಬಿತವಾಗಿ ಇದ್ದಾಗ, ಅದು ನಾಳೆ ಇಲ್ಲದೇ ಇದ್ದಾಗ, ಕೈ ತಪ್ಪಿದಾಗ ದುಃಖ ಆಗ್ತದೆ. ಇದ್ದಾಗ ಸರಿಯಾಗಿರ್ತದೆ, ಇಲ್ಲದಿದ್ದಾಗ ನಾವು ದುಃಖವನ್ನು ಪಡ್ತೇವೆ. ಅಂದರೆ ಒಂದರ ವಿಚಾರದಲ್ಲಿ ನಾವು ಅವಲಂಬಿತವಾಗಿದ್ದರೆ ಆಗ ಅದು ಪರಿಸ್ಥಿತಿ, ಅಥವಾ ಇನ್ನೊಬ್ಬ ವ್ಯಕ್ತಿಯ ಮೇಲೆ ನಾವು ಅವಲಂಬಿತವಾಗಿದ್ದರೆ, ಯಾರೋ ನಾವು ಗಾಡ್ ಫಾದರ್ ಅಂತ ಹೇಳ್ತೇವೆ, ಇನ್ನೊಬ್ಬ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾನೆ, ಅವನೇ ನಮ್ಮ ಸರ್ವಸ್ವ ಅಂತ, ಅಂಥವನ ಮೇಲೆ ಅವಲಂಬಿತವಾಗಿದ್ದಾಗ, ಹಾಗಾಗಿ ಒಂದು ವಿಷಯದ ಮೇಲೆ ಅಥವಾ ಒಂದು ವ್ಯಕ್ತಿಯ ಮೇಲೆ ನಾವು ಅವಲಂಬಿತವಾಗಿ ಇದ್ದಾಗ ಆಗ ನಮ್ಮಲ್ಲಿ ಆ ದುಃಖ ಅಂತೇಳುವಂಥದ್ದು ಬರಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಅವು ಇಲ್ಲದಿದ್ದರೆ ನಾವು ಮುಂದೆ ಕಷ್ಟವನ್ನು ಪಡಬೇಕು ಅಂತ ಹೇಳುವುದೇ ಅದಕ್ಕೆ ಮುಖ್ಯ ಕಾರಣವಾಗ್ತದೆ. ಹಾಗಾಗಿ ಅಂತಹ ಪರಿಸ್ಥಿತಿಯ ಅಥವಾ ವ್ಯಕ್ತಿಯಲ್ಲಿ ಬದಲಾವಣೆ ಬಂದರೆ ಆನಂದವೂ ನಮ್ಮಲ್ಲಿ ಬದಲಾವಣೆ ಆಗುತ್ತದೆ. ಆನಂದವು ಹೆಚ್ಚಾಗಬಹುದು ಅಥವಾ ಇಲ್ಲವೇ ಆಗಬಹುದು. ಕೆಲವೊಮ್ಮೆ ಮನುಷ್ಯನಿಗೆ ಸಂತೋಷ
ಅವನಿಗೆ ಸಿರಿವಂತಿಗೆ ಹೆಚ್ಚು ಹೆಚ್ಚು ಬಂದಾಗ ಹೆಚ್ಚಾಗ್ಬೋದು, ಕಡಿಮೆ ಆದಾಗ ಕಡಿಮೆಯೂ ಆಗ್ಬೋದು. ಹಾಗಾಗಿ ಈ ರೀತಿಯಾಗಿ ನಾವು ಯೋಚನೆಯನ್ನು ಮಾಡುವಾಗ ಇದು ಸುಖ ದುಃಖಗಳಿಗೆ ಉಂಟಾಗುವಂಥ ಏರುಪೇರು ಅಂತ ಹೇಳುವಂಥದ್ದು ಸಹಜವಾಗಿ ನಮಗೆ ಗೊತ್ತಾಗುವಂಥದ್ದು. ಹಾಗೆ ಅದರ ಬದಲು ಪರಿಸ್ಥಿತಿ ಏನೇ ಇರಲಿ ನಾವು ಆನಂದ ಮನೋಭಾವನೆ ಬೆಳೆಸಿಕೊಳ್ಳಬೇಕು. ಹಾಗೆ ಆನಂದ ಮನೋಭಾವನೆಯನ್ನು ನಾವು ಉಳಿಸಿಕೊಳ್ಳುತ್ತೇವೆ ಎನ್ನುವಂಥದ್ದು ಬಹಳ ಒಳ್ಳೆಯದು. ಅದರ ಅರ್ಥ ಅಂದರೆ ನಾವು ಯಾವುದೇ ಒಂದು ವಿಚಾರದ ಒಂದು ಅವಲಂಬಿತವಾಗಿರಬಾರ್ದು, ಯಾವುದೇ ಒಂದು ವಿಚಾರಗಳಿಗೆ ನಾವು ಜೋತು ಬೀಳಬಾರ್ದು. ನಮ್ಮದೇ ಆದಂಥ ಮನಸ್ಥಿತಿ, ಸುಖ ಬರಲಿ ದುಃಖ ಬರಲಿ ನಾನಿರುವಂಥದ್ದು ಹೀಗೆ, ಈ ರೀತಿಯಾದಂಥ ಮನಸ್ಥಿತಿಯನ್ನು ಹೊಂದಿಕೊಂಡವನಿಗೆ ಅಲ್ಲಿ ವಿಶೇಷವಾದಂಥ ಸುಖ ದುಃಖ ಅಂತ ಹೇಳುವಂಥದ್ದು ಆತನ ಜೀವನದಲ್ಲಿ ಆತನಿಗೆ ಉಂಟಾಗುವುದಿಲ್ಲ. ಹಾಗೆ ಇದಕ್ಕೊಂದು ನಾವು ಉದಾಹರಣೆಯನ್ನು ಕೊಡಬೇಕಾದ್ರೆ ರಾಜಕುಮಾರ ಸಿದ್ಧಾರ್ಥ ಬಹಳ ವೈಭವೋಪೇತವಾದಂಥ ಜೀವನವನ್ನು ನಡೆಸ್ತಾರೆ. ಯಾಕಂದರೆ ಅರಮನೆಯಲ್ಲಿ ಆತ ಸಿಂಹಾಸನದಲ್ಲಿ ಕುಳಿತು ಹಿಂತಿರುಗಿ ನೋಡಿದರೆ ಸಾಕು, ಏನಾಗಬೇಕು ಜೀಯ ಅಂತ ಹೇಳಿ ಆತನ ಮುಂದೆ ಹಿಂದೆ ಅಲ್ಲಿ ಬರುವಂಥ ಆಳುಗಳು ಅಲ್ಲಿ ಕಾಣಬಹುದು. ಅವನ ಯಾವುದೇ ಅಂಥ ಬಯಕೆಗಳನ್ನು ಈಡೇರಿಸುವಂಥ ಎಲ್ಲ ಸಾಮರ್ಥ್ಯವೂ ಕೂಡ ಆ ಅರಮನೆಯಲ್ಲಿ ಉಂಟು. ಅವನ ಎಲ್ಲ ಇಂದ್ರಿಯಗಳಿಗೂ ಸುಖವನ್ನು ಕೊಡುವಂಥ ವ್ಯವಸ್ಥೆ ಅವನ ಅರಮನೆಯಲ್ಲಿ ಉಂಟು. ಹಾಗಿರುವಾಗ ಇಂತಹ ಸುಖದ ಸುಪ್ಪತ್ತಿನಲ್ಲಿ ಇರುವಂಥ ರಾಜಕುಮಾರ ಸಿದ್ಧಾರ್ಥನು ಅರಮನೆಯ ಎಲ್ಲ ವೈಭೋಗವನ್ನು ಅನುಭವಿಸಿ ಇದೇ ತೆರನಾದಂಥ ಚಿಂತನೆಗೆ ಒಂದು ದಿನ ಒಳಪಡ್ತಾನೆ. ಹಾಗಾದರೆ ಈಗ ನಾನು ಇಷ್ಟೊಂದು ಚೆನ್ನಾಗಿದ್ದೇನೆ, ಎಲ್ಲ ಸುಖಭೋಗಗಳನ್ನು ಅನುಭವಿಸ್ತಾ ಇದ್ದೇನೆ, ಆದರೆ ನಾಳೆ ಇದು ಇಲ್ಲದೇ ಇದ್ದರೆ? ಈ ರೀತಿಯಾದಂಥ ಚಿಂತನೆ ಅವನ ಮನಸ್ಸಿನಲ್ಲಿ ಆವರಿಸ್ತದೆ. ಹಾಗೆ ಆತನ ಮನಸ್ಸಿನಲ್ಲಿ ಮತ್ತೊಂದು ಚಿಂತನೆ ಉಳಿತದೆ, ನಾನು ಬಂದದ್ದು ಎಲ್ಲಿಗೆ, ಪೋಪುದು ಎಲ್ಲಿಗೆ, ಅವನಿಗೆ ಅರಿಯದಾಯಿತು. ಸಾಮಾನ್ಯವಾಗಿ ಇದು ಸಿದ್ಧಾರ್ಥ ಅಂತಲ್ಲ, ನಾವು ಸರಿಯಾಗಿ ಕುಳಿತುಕೊಂಡು ಆಲೋಚನೆ ಮಾಡಿದರೆ, ನಮ್ಮ ಆತ್ಮದಲ್ಲಿ ವಿಮರ್ಶೆ ಮಾಡಿದರೆ, ನಾನು ಹಿಂದೆ ಎಲ್ಲಿಂದ ಬಂದಿದ್ದೇನೆ, ಮುಂದೆ ನಾನು ಎಲ್ಲಿಗೆ ಹೋಗುತ್ತೇನೆ, ಇದೊಂದು ಮಧ್ಯವಾದಂತಹ ಒಂದು ಜೀವನ. ಈಗ ಒಂದು ಈ ಜೀವನದಲ್ಲಿ ಅಂದರೆ ಈ ದೇಹದಲ್ಲಿ ಉಸಿರಿರುವವರೆಗೆ ನಮ್ಮನ್ನು ಏನೋ ಒಂದು ಜೀವನ ಈಗ ನಾವು ಕಟ್ಕೊಂಡಿದ್ದೇವೆ, ಆದರೆ ಇದರ ಹಿಂದೆ ನಾವು ಏನಾಗಿದ್ದೆವು? ಈ ದೇಹದಿಂದ ಉಸಿರು ಅಂತ ಹೇಳುವಂಥದ್ದು ಹೋದ ನಂತರ ಮುಂದೆ ನಾವು ಏನಾಗ್ತೇವೆ, ನಮ್ಮ ಸ್ಥಿತಿ ಏನಾಗ್ತದೆ? ಈ ರೀತಿಯಾದಂಥ ಚಿಂತನೆ ಆ ರಾಜಕುಮಾರನಿಗೆ ಬರ್ತದೆ. ಆಗ ಇದರ ಸತ್ಯಾನ್ವೇಷಣೆಯನ್ನು ಆತ ಹುಡುಕುವುದಕ್ಕಾಗಿ ಆತ ಇದ್ದಕ್ಕಿದ್ದಂತೆ ಅರಮನೆಯನ್ನು ಬಿಟ್ಟು ಆತ ಹೊರಟು ಹೋಗುವಂಥದ್ದು. ಕೊನೆಯದಾಗಿ ಹೆಂಡತಿ ಮಕ್ಕಳ ಮುಖವನ್ನು ನೋಡ್ತಾನಂತೆ, ಏನು ಬದಲಾವಣೆ ಕಾಣುವುದಿಲ್ಲ. ಯಾವುದೇ ರೀತಿಯಾದಂಥ ಪ್ರೀತಿ ವ್ಯಾಮೋಹ ಆ ಹೆಂಡತಿ ಮಕ್ಕಳ ಮುಖವನ್ನು ಕಂಡಾಗ ಆತನಿಗೆ ಉಂಟಾಗುವುದಿಲ್ಲ. ಆತನ ಮನಸ್ಸಿನಲ್ಲಿ ಇದ್ದದ್ದು ಅಷ್ಟೇ. ಸತ್ಯಾನ್ವೇಷಣೆಗೆ ಹೊರಡ್ತಾನೆ. ಹೊರಟು ದಿವ್ಯವಾದಂಥ ಜ್ಞಾನವನ್ನು ಪಡೆದು ಆತ ಬುದ್ಧನಾದ. ಬುದ್ಧನಾದ ಅಂದರೆ ಅರ್ಥ ಏನಂದರೆ ಆತ ಜ್ಞಾನಿಯಾದ. ಈ ಜ್ಞಾನ ಅಂತ ಹೇಳುವಂಥದ್ದು ಹೀಗೆ ಕೊನೆಯದಾದಂತಹ ಸಾಕ್ಷಾತ್ಕಾರವನ್ನು ಕಂಡುಹುಡುಕುವಂಥ ನಿಟ್ಟಿನಲ್ಲಿ ಹೊರಟು ಅದರ ತಿಳುವಳಿಕೆ ಅದರ ಜ್ಞಾನ ಅಂತ ಬಂದಾಗ ಆತ ಬುದ್ಧನೆನಿಸಿಕೊಳ್ಳುತ್ತಾನೆ. ಇದು ಸಿದ್ಧಾರ್ಥನ ಜೀವನದಲ್ಲಿ ಆಗಿರುವಂಥದ್ದು. ಹೀಗೆ ಆಧ್ಯಾತ್ಮಿಕ ದಾರಿಯನ್ನು ಹಿಡಿದು ಬುದ್ಧನೊಬ್ಬನೇ ಬದುಕಿದ್ದಲ್ಲ, ಅನೇಕ ಜನರು ಕೂಡ ಈ ನಿಟ್ಟಿನಲ್ಲಿ ಈ ಹಾದಿಯಲ್ಲಿ ನಡೆದು ಅಲ್ಲಿ ಬಹಳ ವಿಶೇಷವಾದಂತಹ ಜ್ಞಾನವನ್ನು ಪಡೆಕೊಂಡಿದ್ದಾರೆ. ಹಾಗೆ ಕಠೋಪನಿಷತ್ತು ಹೇಳುತ್ತದೆ, ಏಳು ಎದ್ದೇಳು ಜಾಗೃತನಾಗು. ಅಂದರೆ ನಾವು ಯಾವತ್ತೂ ಮಲಗಿದ್ದೇವೆ ಅಂತಲ್ಲ, ನಾವು ಈ ಒಂದು ಸುಖ ಜೀವನವನ್ನು ಹುಡುಕುತ್ತಾ ನಾವು ಅದಕ್ಕಾಗಿ ದಿನನಿತ್ಯವೂ ಹಂಬಲಿಸುತ್ತಾ ಇರುವವರಿಗೆ ಅಲ್ಲಿ ಕಠೋಪನಿಷತ್ತು ಹೇಳುವಂಥದ್ದು, ಏಳು ಎದ್ದೇಳು ಜಾಗೃತನಾಗು, ಸತ್ಯವನ್ನು ಅರಸುವಲ್ಲೇ ನೀನು ಮುಂದಾಗುವಂತ. ಈ ಯಾವುದು ತಾತ್ಕಾಲಿಕವಾದಂಥ ಸುಖಕ್ಕೆ ನೀನು ಇಲ್ಲಿ ಜೋತು ಬೀಳಬೇಡ. ಹಾಗಾಗಿ ಶಾಶ್ವತವಾದಂಥ ಸುಖವನ್ನು ಸತ್ಯವನ್ನು ಮಾರ್ಗವನ್ನು ಅನುಸರಿಸಿ ಸಾಕ್ಷಾತ್ಕಾರವನ್ನು ಪಡೆ. ಹಾಗೆ ಈ ಸತ್ಯವನ್ನು ಅಂತರಾತ್ಮದ ಮೂಲಕ ಅರಿತ ಸಹಸ್ರಾರು ಜನರು ತನ್ನದೆಲ್ಲವನ್ನು ಅಂದರೆ ತಮ್ಮದೆಲ್ಲವನ್ನು ಸಿದ್ಧಾರ್ಥನಂತೆ ತ್ಯಜಿಸಿ ಭಗವಂತನ ಕಡೆಗೆ ಅಲ್ಲಿ ಮುಖ ಮಾಡಿದರು. ಈಗ ನಮ್ಮ ಲೌಕಿಕ ಜೀವನದಲ್ಲಿ ನಾವು ಏನು ಸಂಪಾದನೆ ಮಾಡಿದ್ದಾರೆ ಅದು ಶಾಶ್ವತ ಅಲ್ಲ ಅಂತ ಹೇಳುವಂಥ ಜ್ಞಾನ ಪ್ರತಿಯೊಬ್ಬನಿಗೂ ಬಂದಾಗ ಇದು ನಮ್ಮ ಜೊತೆ ಮತ್ತೆ ಬರುವುದಿಲ್ಲ ಎಂಬಂಥ ಜ್ಞಾನ ಅವನಿಗೆ ಉಂಟಾದಾಗ, ಹಾಗಾದರೆ ಶಾಶ್ವತವಾದದ್ದು ಯಾವುದು? ನಾವು ಉಳಿದ ನಂತರವೂ ಅಳಿದ ನಂತರವೂ ನಮ್ಮ ಜೊತೆಯಲ್ಲಿ ಇರುವಂಥದ್ದು ಯಾವುದು ಎಂಬಂಥ ಜ್ಞಾನವನ್ನು ಪಡಕೊಂಡ ಮೇಲೆ ಆ ಜ್ಞಾನದ ಕಡೆಗೆ ಜನರು ಮುಖ ಮಾಡುವಂಥದ್ದು. ಹಾಗೆ ಅನೇಕ ಋಷಿಮುನಿಗಳು ಅಲ್ಲಿ ಈ ರೀತಿಯಾದಂತಹ ಒಂದು ಸತ್ಯದಿಂದ ಅವರು ಶ್ರೇಷ್ಠತೆಯನ್ನು ಪಡ್ಕೊಂಡ್ರು, ಜ್ಞಾನಿಗಳಾದರು. ಹಾಗಾದರೆ ಸಾಮಾನ್ಯರಾದವರಿಗೆ ಸಿದ್ಧಾರ್ಥನಂತೆ ಎಲ್ಲವನ್ನೂ ತೊರೆದು ಇದ್ದಕ್ಕಿಂತ ಹೊರಡಲು ಸಾಧ್ಯವೇ? ಹೀಗೆ ಪ್ರವಚನವನ್ನು ಯಾರಾದರೂ ಕೇಳಿದರು, ಹಾಗಾದರೆ ನಾವು ಸತ್ಯವನ್ನು
ಪಡಿತೇವೆ ಅಂತೇಳಿ ಇದ್ದಕ್ಕಿದ್ದಂತೆ ಮನೆಯೋ ವ್ಯವಹಾರವೋ ಮತ್ತೊಂದು ಬಿಟ್ಟು ಹೊರಟು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅವ್ರಿಗೇನು ಮಾಡಬೇಕು? ಹಾಗಾದರೆ ನಿತ್ಯ ಜೀವನದಲ್ಲಿ ದೈವಿಕತೆಯನ್ನು ಕಾಪಾಡಿಕೊಳ್ಳಲು ಅವರು ಪ್ರಯತ್ನ ಮಾಡಬೇಕು. ನಾವು ನಮ್ಮ ಜೀವನವನ್ನು ನಡೆಸಬೇಕು, ಆ ಜೀವನದ ಜೊತೆಯಲ್ಲಿ ಆಧ್ಯಾತ್ಮಿಕ ಚಿಂತನೆಯನ್ನು ನಾವು ನಡೆಸಲಿಕ್ಕೆ ಅಲ್ಲಿ ಪ್ರಯತ್ನವನ್ನು ಪಡಬೇಕು. ಒಂದು ಭಾಗದಲ್ಲಿ ಇದಾದರೆ ಮತ್ತೊಂದು ಭಾಗದಲ್ಲಿ ಈ ರೀತಿಯಾದಂಥ ಚಿಂತನೆಯನ್ನು ನಡೆಸಬೇಕು. ಹಸಿದಾಗ ಆಹಾರದ ಬಗ್ಗೆ ಯೋಚಿಸಿದಂತೆ ಆತ್ಮಕ್ಕೆ ಹಸಿದಾಗ ಧ್ಯಾನ ಮಾಡಬಹುದು. ನಮಗೆ ಹೊಟ್ಟೆಗೆ ಏನು ಬೇಕು ಅಂತ ಹಸಿವಾದಾಗ ಗೊತ್ತಾಗ್ತದೆ, ನನಗೆ ಬಾಯಾರಿಕೆ ಆಗ್ತಾ ಉಂಟು, ನೀರು ಕುಡಿಬೇಕು, ಹೊಟ್ಟೆ ಹಸಿತಾ ಇದೆ, ತಿಂಡಿ ತಿನ್ನಬೇಕು, ಊಟ ಮಾಡಬೇಕು. ಹಾಗೆ ಈ ಆಧ್ಯಾತ್ಮದ ಹಸಿವು ಅಂತ ಹೇಳಿದಾಗ ನಾವು ಏನು ಮಾಡುವಂದರೆ ನಮ್ಮ ಇಷ್ಟ ದೇವರನ್ನು ನಾವು ಧ್ಯಾನ ಮಾಡಬೇಕು, ನಮ್ಮ ಸ್ತೋತ್ರಗಳನ್ನು ಓದಬೇಕು. ಇದರಿಂದ ಆತ್ಮಕ್ಕೆ ನಾವು ಅಲ್ಲಿ ತೃಪ್ತಿಯನ್ನು ಕೊಡಲಿಕ್ಕೆ ತನ್ಮೂಲಕ ಸಾಧ್ಯವಾಗ್ತದೆ. ಆತ್ಮದ ಆಹಾರವು ದೈವಿಕವಾದದ್ದು. ದಿವ್ಯತೆಯ ಹಸಿವು ಇದ್ದಾಗ ನಾವು ವಿಶೇಷವಾದಂಥ ಪ್ರಯತ್ನವನ್ನು ಪಡಬೇಕಾಗಿಲ್ಲ, ಅದು ಸಹಜವಾಗಿ ಸಿದ್ಧಿಸುತ್ತದೆ. ಕೆಲವರು ಹೇಳ್ತಾರೆ ನನಗೆ ಬಹಳ ಕಷ್ಟ ಆಗ್ತದೆ, ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ, ಅಲ್ಲಿ ನನಗೆ ಏಕಾಗ್ರತೆ ಮೂಡುವುದಿಲ್ಲ ಅಂತ. ಆದರೆ ಈ ಆಧ್ಯಾತ್ಮದ ಹಸಿವು ಅಂತ ನಮ್ಮಲ್ಲಿ ಪ್ರಾಮಾಣಿಕವಾಗಿ ಮೂಡಿದಾಗ ಅದು ಕಷ್ಟ ಅಂತ ಅನ್ನಿಸುವುದೇ ಇಲ್ಲ. ಯಾಕಂದರೆ ನೀವು ಬೇಕಾದರೆ ಪ್ರಯತ್ನ ಮಾಡಿ ನೋಡಬಹುದು, ಅನ್ನಿಸುವುದೇ ಇಲ್ಲ, ಅದು ಸಹಜವಾಗಿ ಮನುಷ್ಯನಿಗೆ ಸಿದ್ಧಿಸುತ್ತದೆ. ಶ್ರೀ ಅರವಿಂದರು ನಮಗೆ ದಿವ್ಯ ಜೀವನದ ಪಾಠವನ್ನು ಮಾಡಿದ್ದಾರೆ. ಯಾಕಂದರೆ ನಾವು ಇಂತಹ ಪ್ರವಚನವನ್ನು ಮಾಡುವಂಥದ್ದು, ಪುರಾಣ ಪುರುಷರ ವಿಚಾರಗಳನ್ನು ಹೇಳುವಂಥದ್ದು, ಇಂತಹ ಶ್ರೇಷ್ಠರ ವಿಚಾರವನ್ನು ಯಾಕೆ ನಾವು ಪದೇ ಪದೇ ವಿಮರ್ಶೆ ಮಾಡಬೇಕು ಅಂದರೆ ತನ್ಮೂಲಕ ನಮ್ಮ ಜೀವನವನ್ನು ಉನ್ನತಿಗೆ ಏರಿಸಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ. ಹಾಗೆ ಅರವಿಂದರು ಕೂಡ ಅದನ್ನೇ ಹೇಳುವಂಥದ್ದು, ಜೀವನ ಭ್ರಮೆ ಎಂದಾಗಲಿ ಯೋಗಿಗಳಂತೆ ಹಿಮಾಲಯಕ್ಕೆ ಹೋಗಿ ಧ್ಯಾನ ಮಾಡಬೇಕೆಂದಾಗಲಿ ಅರವಿಂದರು ಹೇಳುವುದಿಲ್ಲ. ಆದರೆ ನಾವು ಬೇಕಾದಷ್ಟು ನಾವು ಜ್ಞಾನ ಪಡ್ಕೊಳ್ಬೇಕಾದ್ರೆ ಹಿಮಾಲಯಕ್ಕೆ ಹೋಗಬೇಕು ಅಂತಿಲ್ಲ. ನಮ್ಮ ಜೀವನ ಉಪಜೀವನವನ್ನು ಸಾಗಿಸುತ್ತಾ ನಾವು ಆಧ್ಯಾತ್ಮ ಕಡೆಯೂ ಸಾಧನೆಯನ್ನು ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಸಂಸಾರಿ ಅಂತೇಳುವಂಥದ್ದು, ಸಂಸಾರ ಜೀವನ ಅಂತೇಳುವಂಥದ್ದು ಇದ್ದದ್ದರಲ್ಲಿ ಅದರಲ್ಲಿ ಕಷ್ಟ, ಸಂಸಾರವನ್ನು ಸಾಗಿಸುತ್ತಾ ಅದರಲ್ಲಿ ಮೋಕ್ಷವನ್ನು ಪಡೆದವನು ಅತ್ಯಂತ ಶ್ರೇಷ್ಠ ನೆನೆಸಿಕೊಳ್ತಾನೆ. ಹಾಗೆ ಅಂಥವರ ಜೀವನವು ಅಲ್ಲಿ ಸುಂದರವಾಗಿದೆ ಅಂತ ಅಲ್ಲಿ ಅರವಿಂದರು ಹೇಳ್ತಾರೆ. ಅದರ ಭವಿತ್ಯವು ಎಂದಾದರೂ ಒಂದು ದಿನ ದೈವಿಕತೆಯಲ್ಲಿ ಲೀನವಾಗುವುದೆಂದು ಹೇಳ್ತಾರೆ. ನಾವು ಇಲ್ಲಿ ಉಪಜೀವನವನ್ನು ಮಾಡಬೇಕು, ಆಧ್ಯಾತ್ಮಿಕತೆಯನ್ನು ಮಾಡಿದಾಗ ಅವನ ಜೀವನ ಅಂತ ಹೇಳುವಂಥದ್ದು ದೈವಿಕತೆಯಲ್ಲಿ ಲೀನವಾಗುವುದೆಂದು ಅಲ್ಲಿ ಜ್ಞಾನಿಗಳು ಹೇಳ್ತಾರೆ. ನಾವು ಆತ್ಮಕ್ಕೆ ಪೋಷಣೆಯನ್ನು ನೀಡಿದಾಗ ನಮ್ಮ ಇಡೀ ವ್ಯಕ್ತಿತ್ವಕ್ಕೆ ಪೋಷಣೆ ದೊರೆಯುತ್ತದೆ. ನೋಡಿ, ಮನುಷ್ಯನಿಗೆ ಹಾಗೆ, ಯಾರು ಹೆಚ್ಚು ಹೆಚ್ಚು ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡ್ತಾರೋ ಅವರಲ್ಲಿ ಒಂದು ವಿಶೇಷವಾದಂತಹ ತೇಜಸ್ಸು ಅಂತ ಹೇಳುವಂಥದ್ದು ನಾವು ಅವರ ಮುಖದಲ್ಲಿ ಕಾಣಲಿಕ್ಕೆ ಸಾಧ್ಯ ಉಂಟು. ಏನೋ ಇವನಲ್ಲಿ ವಿಶೇಷತೆ, ಇವನಿಗೇನೋ ಒಂದು ಸಾಧಕನಿದ್ದಾನೆ, ಈ ರೀತಿಯಾದಂಥದ್ದು ನಮ್ಮ ಅವನನ್ನು ನೋಡಿದಾಗಲೇ ನಮಗೆ ಮನಸ್ಸಿಗೆ ಗೊತ್ತಾಗ್ತದೆ. ಯಾಕೆ? ಅವನು ಆಧ್ಯಾತ್ಮಿಕವಾಗಿ ಒಳ್ಳೆಯ ರೀತಿಯಾದಂಥ ಚಿಂತನೆಯಲ್ಲಿ ಆತ ತೊಡಗಿಕೊಂಡಿದ್ದಾನೆ. ದೇಹವು ಅದರ ಲಾಭವನ್ನು ಪಡೆಯುತ್ತದೆ, ಇದರಿಂದ ದೇಹವು ಲಾಭವು ಪಡೆಯುತ್ತದೆ. ಆದರೆ ಆ ವ್ಯಕ್ತಿಯಲ್ಲಿ ತ್ಯಾಗ ಮತ್ತು ಸೇವಾ ಮನೋಭಾವ ಇದ್ದಾಗ ಮಾತ್ರ. ಅಯ್ಯೋ, ನನ್ನ ಮುಖದಲ್ಲಿ ತೇಜಸ್ಸು ಬರಬೇಕು, ನಾನು ಸಾಧನೆ ಮಾಡಿದ್ದರಿಂದ ನಾನು ಏನಾದರೂ ಯಾರಿಗೆ ಶಾಪ ಕೊಟ್ಟರೆ ಅದು ಅವನಿಗೆ ತಾಗಬೇಕು, ಈ ರೀತಿಯಾದಂಥ ಚಿಂತನೆಯಿಂದ ಯಾವುದೇ ಜಪ ತಪ ಹೋಮ ಹವನ ಮಾಡಿದರೆ ಪ್ರಯೋಜನ ಇಲ್ಲ. ಎಲ್ಲವೂ ತ್ಯಾಗಮಯವಾಗಿರಬೇಕು, ಎಲ್ಲವೂ ಭಗವಂತನಿಗೆ ಅರ್ಪಣೆ ಮಾಡಬೇಕು, ಆಗ ಮಾತ್ರ ಅದು ಸಾಧ್ಯವಾಗುತ್ತದೆ. ಪ್ರತಿಯೊಬ್ಬನ ಜೀವನದಲ್ಲೂ ಯಾವತ್ತಾದರೂ ಒಂದು ಸಮಯ ಆಧ್ಯಾತ್ಮದ ಕಡೆಗೆ ಅಲ್ಲಿ ತಿರುಗಲೇಬೇಕಾಗ್ತದೆ. ನಾವು ಇವಾಗ ಎಷ್ಟೇ ನಾವು ಯಾಂತ್ರಿಕ ಜೀವನವನ್ನು ನಡೆಸಲಿ, ಕೊನೆಯ ಕಾಲದಲ್ಲಿ ನಮ್ಮ ಮನಸ್ಸಿಗೆ ಹೇಳ್ತದೆ ನಾನು ಏನಾದರೂ ಒಂದು ಸ್ವಲ್ಪ ಪುಣ್ಯ ಕಾರ್ಯ ಮಾಡಬೇಕಿತ್ತು, ದೇವರ ನಾಮಸ್ಮರಣೆ ಮಾಡಬೇಕಿತ್ತು, ಇನ್ನು ಮುಂದಿನ ಜನ್ಮ ಹೇಗೋ, ಈ ರೀತಿಯಾದಂಥ ಚಿಂತನೆ ಪ್ರತಿಯೊಬ್ಬನಿಗೂ ಯಾವತ್ತಾದರೂ ಒಂದು ಸಂದರ್ಭದಲ್ಲಿ ಬಂದೇ ಬರ್ತದೆ. ಆದರೆ ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಮಾತ್ರ ನಮ್ಮಲ್ಲಿ ಸಮಯ ಇರುವುದಿಲ್ಲ. ಅದಕ್ಕಾಗಿ ನಾವು ಚೆನ್ನಾಗಿ ಇರುವಾಗಲೇ ಅದರ ಕಡೆಗೆ ನಾವು ಅಲ್ಲಿ ಚಿಂತನೆಯನ್ನು ಮಾಡಬೇಕು. ಹಾಗೆ ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ, ದುರ್ಲಭಂ ತ್ರಯಮೇವೈತೈದ ದೇವಾನುಗ್ರಹ ಹೇತುಕಂ ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶಯ ಅಂತ. ಯಾಕಂದರೆ ಈ ಮೂರು ವಿಚಾರಗಳು ಮನುಷ್ಯನಿಗೆ ಬಹಳ ಕಷ್ಟ ಆಗ್ತದೆ. ಯಾವುದು? ಒಂದು ಮನುಷ್ಯತ್ವ ಅಂತ ಹೇಳುವಂಥದ್ದು. ಮನುಷ್ಯತ್ವ ಅಂತ ಹೇಳಿದರೆ ಮನುಷ್ಯನಲ್ಲಿ ಆ ಪ್ರೀತಿ ಪ್ರೇಮ ದಾನ ಧರ್ಮ ಕರ್ಮ ದೈವಾನುಗ್ರಹ ಇವೆಲ್ಲವನ್ನು ಒಳಗೊಂಡಂಥದ್ದು ಅಲ್ಲಿ ಮನುಷ್ಯತ್ವ ಅಂತ ಹೇಳುವಂಥದ್ದು. ಹಾಗೆ ಮುಮುಕ್ಷತ್ವಂ ಅಂದರೆ ನಾವು ಸ್ವರ್ಗ ಅಂದರೆ ಮೋಕ್ಷದ ಜ್ಞಾನ, ಆ ಮೋಕ್ಷದ ಜ್ಞಾನವನ್ನು ಪಡ್ಕೊಳ್ಬೇಕು. ಕೇವಲ ಖಾಲಿ ಮೋಕ್ಷ ಅಂತ ಹೇಳಿದರೆ ಆಗಲಿಲ್ಲ, ಅದಕ್ಕೆ ಪರಿಪೂರ್ಣವಾದಂಥ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ಹಾಗೆ ಮಹಾಪುರುಷರ ಒಂದು ಸಂಪರ್ಕ,
ನಮಗೆ ಯಾವುದೇ ಒಂದು ಜ್ಞಾನ ಬರಬೇಕಾದ್ರೆ ಅಂತಹ ಮಹಾಪುರುಷರ ಸಂಪರ್ಕ ನಮಗೆ ಆಗಬೇಕು. ನಾವು ಒಂದು ಯಾವುದೇ ಒಂದು ವಿದ್ಯೆಯನ್ನು ಕಲಿಬೇಕಾದ್ರೆ ಅದಕ್ಕೆ ಶ್ರೇಷ್ಠವಾದಂಥ ಗುರುಗಳು ಬೇಕು. ಆ ಗುರುಗಳಿಗೆ ಆ ವಿಚಾರದಲ್ಲಿ ಸಂಪೂರ್ಣವಾದಂಥ ಪರಿಣತಿ ಇರಬೇಕು. ಅವನ ಸಂಪರ್ಕ ಮಾಡಿದಾಗ ಆ ವಿದ್ಯೆ ನಮಗೆ ಸಿದ್ಧಿಸಲ್ಪಡ್ತದೆ. ಹಾಗೆ ಈ ಮೂರು ಕೂಡ ಸಾಮಾನ್ಯವಾಗಿ ಯಾರಿಗೂ ದೊರೆಯುವುದಿಲ್ಲ. ಅದಕ್ಕೆ ಪೂರ್ವಜನ್ಮದ ಪುಣ್ಯ ಅಂತ ಹೇಳುವಂಥದ್ದು ಬೇಕು, ತೀವ್ರವಾದಂಥ ಆಸಕ್ತಿ ಅಂತ ಹೇಳುವಂಥದ್ದು ಬೇಕು. ಅಂಥವರಿಗೆ ಮಾತ್ರ ಅದು ಲಭಿಸ್ತದೆ. ಇಲ್ಲದಿದ್ದರೆ ಆ ಮೂರು ವಿಚಾರಗಳು ಮನುಷ್ಯನಿಗೆ ದೊರಕುವುದು ದುರ್ಲಭ ಅಂತಲ್ಲಿ ಅಲ್ಲಿ ಹೇಳ್ತಾರೆ. ಹಾಗೆ ಈ ಮೂರರ ಪ್ರಯೋಜನವನ್ನು ಪಡೆಯಬೇಕಾದ್ರೆ ಆಧ್ಯಾತ್ಮಿಕ ಜೀವನಕ್ಕಾಗಿ ಪ್ರತಿಯೊಂದನ್ನು ತ್ಯಾಗ ಮಾಡುವ ಇಚ್ಛೆ ಬೇಕು. ಮನುಷ್ಯನಿಗೆ ತ್ಯಾಗ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಯಾವುದು ನಾವು ಸ್ವಾರ್ಥದ ದೃಷ್ಟಿಯಿಂದ ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಏನಿದ್ದರೂ ಕೂಡ ಅದು ತ್ಯಾಗ, ನನಗಲ್ಲ ಸಮಾಜಕ್ಕೆ ಹಾಗೂ ದೈವ ಚಿಂತನೆ ಇತ್ಯಾದಿಗಳು ಬಂದಾಗ ಇದು ಸಹಜವಾಗಿ ಬರ್ತದೆ. ಅದಕ್ಕಾಗಿ ನಾವು ಎಂತಹ ಕಷ್ಟವನ್ನಾದರೂ ಕೂಡ ಅನುಭವಿಸಲಿಕ್ಕೆ ಸಿದ್ಧವಾಗಿರಬೇಕು. ನಾವು ಪರಿಪೂರ್ಣವಾಗಿ ತ್ಯಾಗಕ್ಕೆ ಹೊರಟಾಗ ನಮ್ಮ ಜೀವನದಲ್ಲಿ ಕಷ್ಟ ಅಂತೇಳಿ ಬರುವುದೇ ಇಲ್ಲ. ಅದು ನಾವು ಬೇಕಾದರೆ ಅನುಭವಿಸಿ ನೋಡಬೇಕು. ಯಾಕಂದರೆ ನಮ್ಮಲ್ಲಿ ಸ್ವಾರ್ಥ ಇದ್ದಾಗ ಮಾತ್ರ ಅದು ಕಷ್ಟ ಅಂತೇಳಿ ಬರುವಂಥದ್ದು. ಸ್ವಾರ್ಥ ಇಲ್ಲದೇ ಇದ್ದಾಗ ಅದು ನಮಗೆ ಕಷ್ಟ ಅಂತ ಅನ್ನಿಸುವುದಿಲ್ಲ. ಯಾಕಂದರೆ ಅದೊಂದು ಮಾನಸಿಕವಾದಂಥ ಸಿದ್ಧತೆ, ಎದುರಿಸಲು ನಾವು ಆಗ ಸಿದ್ಧತೆ ಆಗಬೇಕು. ಹಾಗೆ ಎಷ್ಟೋ ಜನರು ಸ್ವಲ್ಪ ಕಾಲ ಆಧ್ಯಾತ್ಮಿಕ ಜೀವನ ನಡೆಸಿ ಅನಂತರ ನಿಲ್ಲಿಸಿಬಿಡ್ತಾರೆ. ಇದೊಂದು ರೀತಿಯ ಉಂಟು. ಕೆಲವರು ಇಂತಹ ಪ್ರವಚನ ಅಥವಾ ಏನಾದರೂ ಪುಸ್ತಕಗಳು ಓದಿದಾಗ ಓ ನಾವು ಸ್ವಲ್ಪ ಆಧ್ಯಾತ್ಮಿಕರಾಗಿಡಬೇಕು ಅಂತ ಮನಸ್ಸಿಗೆ ಬರ್ತದೆ. ಅದಕ್ಕೆ ಸ್ವಲ್ಪ ತೊಡಗುವಂಥದ್ದು, ಮತ್ತೊಂದು ಸ್ವಲ್ಪ ಸಮಯ ಇದೆಲ್ಲ ಬಹಳ ಕಷ್ಟ, ಯಾರಿಗೆ ಬೇಕು ಇದೆಲ್ಲ, ನಮಗೆ ಸಿದ್ಧಿಸಿಕೊಳ್ಳಿಕ್ಕೆ ಆಗುವುದಿಲ್ಲ, ಗೊಂದಲ. ಈ ರೀತಿಯಾದಂಥ ಗೊಂದಲಕ್ಕೆ ಒಳಪಡಬಾರದು. ಆದ್ದರಿಂದ ಕೊನೆಯದಾಗಿ ವೀಕ್ಷಕರಿಗೆ ಹೇಳುವುದೇನೆಂದರೆ, ನಾವು ನಮ್ಮ ಜೀವನವನ್ನು ನಡೆಸುತ್ತಾ ಲೌಕಿಕ ಜೀವನದಲ್ಲಿ ನ್ಯಾಯಪರವಾಗಿ ಇದ್ದುಕೊಂಡು ಯಾರಿಗೂ ತೊಂದರೆ ಮಾಡದೆ ಯಾರ ಮನಸ್ಸಿಗೂ ನೋವಾಗದಂತೆ ವರ್ತಿಸುತ್ತಾ ಭಗವಂತನ ಚಿಂತನೆಯಲ್ಲಿ ತೊಡಗಿದಾಗ, ನಮ್ಮೆಲ್ಲ ಒಳಿತು ಕೆಡುಕುಗಳನ್ನು ಭಗವಂತನಿಗೆ ಅರ್ಪಿಸಿದಾಗ ಭಗವಂತ ನಮ್ಮನ್ನು ಸದಾಕಾಲವು ಅಂದರೆ ಇಹದಲ್ಲೂ ಪರದಲ್ಲೂ ನಮಗೆ ಅನುಗ್ರಹಿಸಿ ನಮ್ಮ ಜೀವನವನ್ನು ಪಾವನಗೊಳಿಸುತ್ತಾನೆ ಎಂಬುದಂತೂ ಸತ್ಯ. ಈ ಪ್ರವಚನವನ್ನು ಕೇಳಿದ ನಿಮಗೆಲ್ಲರಿಗೂ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕಾಪಾಡಲಿ ಅಂತ ಪ್ರಾರ್ಥನೆಯೊಂದಿಗೆ ನಾನು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.